हाय फ्रेंड्स, वेलकम टू ज्योतिस किचन। इवत ना निम्गे आरोग्यकरवाद गोधी नुच्चिंद खार पोंगल माडोदन्न तोरिस्ता इदीनि। सखत् ईजी फास्ट माडबहुदु, खंडितवागलु निम्मेल्लरिगू इष्ट आगुत्ते। बन्नि हेगे माडोदु अंत नोडोण। ಒಂದು ಕಪ್ ಗೋಧಿ ನುಚ್ಚು ಹಾಕ್ತಾ ಇದ್ದೀನಿ. ಇದು ಗೋಧಿ ರವೆ ಅಲ್ಲ, ಗೋಧಿ ನುಚ್ಚು. ಒಂದು ಕಪ್ ಗೋಧಿ ನುಚ್ಚಿಗೆ ಮುಕ್ಕಾಲು ಕಪ್ ಅಷ್ಟು ಹೆಸರುಬೇಳೆ ತಗೊಳ್ಳೋಣ. ಇದನ್ನ ಒಂದು 3-4 ನಿಮಿಷ ಹುರ್ಕೊಳ್ಳೋಣ. ನಾವು ಹುರಿಯೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತೆ ತುಂಬಾ ಒಳ್ಳೆ ಪರಿಮಳನೂ ಬರುತ್ತೆ. ನೀವು ಗೋಧಿ ನುಚ್ಚು ಅಂತ ಯಾವ ಸೂಪರ್ ಮಾರ್ಕೆಟ್ ಅಲ್ಲಿ ಕೇಳಿದ್ರು ನಿಮಗೆ ಸಿಗುತ್ತೆ. ಇದು ಉರಿದಿದೆ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತೆ ಹಾಗೆ ತುಂಬಾ ಒಳ್ಳೆ ಪರಿಮಳ ಬರುತ್ತೆ. ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಉರಿದಿದೆ ಅಂತ. ಇವಾಗ ಸ್ಟೌ ಆಫ್ ಮಾಡಿಬಿಡೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಅಲ್ಲಿ ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. 1 ಸ್ಪೂನ್ ತುಪ್ಪ ಹಾಕೋಣ. ಸಾಸಿವೆ, ಜೀರಿಗೆ, ಸಾಸಿವೆ ಚಿಟಪಟ ಅಂತಿದೆ. ಇವಾಗ ಗೋಡಂಬಿ ಹಾಕೋಣ. 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇಸೊಪ್ಪು, ಕಚ್ಚಿರೋಂಥ ಶುಂಠಿ, ಸ್ವಲ್ಪ ಕುಟ್ಟಿರೋಂಥ ಮೆಣಸು, ಅರಿಶಿನ. ಎಲ್ಲ ಉರಿದಿದೆ, ಕೆಂಪುಗಾಗಿದೆ. ಉರಿದಿರೋ ಅಂಥ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಹಾಕೋಣ. ಇದನ್ನ ಒಂದ್ಸರಿ ತುಪ್ಪದಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. 1 ಕಪ್ ಗೋಧಿ ನುಚ್ಚಿಗೆ 5 ಕಪ್ ಅಷ್ಟು ನೀರು ಹಾಕೋಣ. ಬೆಂದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಅವಾಗ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ತೆಂಗಿನಕಾಯಿನ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಇದು ಆಪ್ಷನ್ನು. ಹಾಕಿದ್ರೇ ಚೆನ್ನಾಗಿರುತ್ತೆ ತೆಂಗಿನಕಾಯಿನ. ಶುಂಠಿ, ತೆಂಗಿನಕಾಯಿ ತಿನ್ನುವಾಗ ಬಾಯಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಮುಚ್ಚಿಟ್ಟು 3 ವಿಸಿಲ್ ಕೂಗ್ಸೋಣ. 3 ವಿಸಿಲ್ ಬಂದು ಕುಕ್ಕರು ಆರಿದೆ, ಗೋಧಿ ನುಚ್ಚೆಲ್ಲ ಬೆಂದಿದೆ ಚೆನ್ನಾಗಿ. ಇವಾಗ ಇದು ರೆಡಿ ಆಗಿದೆ. ಕೆಲವ್ರಿಗೆ ಈ ಸ್ವಲ್ಪ ಈ ತರ ಗಟ್ಟಿಯಾಗಿದ್ರೆ ಇಷ್ಟ ಆಗಲ್ಲ, ಅವರು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಬಹುದು. ಖಾರ ಪೊಂಗಲ್ ಅಂದ್ರೆ ಈ ತರ ತೆಳ್ಳಗಿರುತ್ತೆ. ಇವಾಗ ನಾವು ನೀರು ಹಾಕಿರೋದ್ರಿಂದ ಒಂದು ಕುದಿ ಬರೋಷ್ಟು ಕುದಿಸೋಣ. ಉಪ್ಪು ಎಲ್ಲ ಒಂದ್ಸರಿ ನೋಡ್ಕೊಳ್ಳಿ. ನಾನ್ ಮಾಡೋ ಆಲ್ಮೋಸ್ಟ್ ಎಲ್ಲ ರೆಸಿಪೀಸು ಈಸಿಯಾಗಿ ಫಾಸ್ಟ್ ಆಗಿ ಆಗುವಂಥದ್ದು ಮತ್ತೆ ಮನೇಲಿ ಇರುವಂತ ಸಾಮಾನ್ಯದಿಂದ ಮಾಡುವಂತ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಕುದಿ ಬರ್ತಾ ಇದೆ, ಇದು ಕರೆಕ್ಟಾಗಿದೆ. ಆರಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗಲೇ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿಯಾಗಿದೆ. ಬಿಸಿಯಾಗಿರುವಾಗಲೇ ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.